ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ತಾಯಿಯ ವಿಡಿಯೋವನ್ನು ಹಾಕಿದ್ದಾರೆ ಸೊ ಬೆಳ್ಳಂಬೆಳಿಗ್ಗೆ ಸ್ಪರ್ಧೆಗಳೆಲ್ಲ ಅದನ್ನು ನೋಡಿ ಕಣ್ಣೀರಿಟ್ಟಿದ್ದಾರೆ ವೀಕ್ಷಕರೇ ಸೊ ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡಿಕೊಂಡು ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಮನೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಕೂಡ ಬಿಗ್ ಬಾಸ್ ಮನೊಳಗೆ ಎಂಟ್ರಿ ಕೊಡಬೇಕು ಅನ್ನೋದು ಬಹಳ ಕುತೂಹಲದ ವಿಚಾರ ಎಲ್ಲರೂ ಕೂಡ ಪಡುವಂತಹ ವಿಚಾರ ಸೊ ಆದರೆ ಅದೃಷ್ಟ ಕೆಲವೊಂದಿಷ್ಟು ಸ್ಪರ್ಧಿಗಳು ಇದೀಗ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಅನೇಕ ಒಂದು ಕಿತ್ತಾಟಗಳು ಒಂದು ಯಾವುದಾದ್ರೂ ಒಂದು ವಿಚಾರ ಸನ್ನಿವೇಶಗಳು ಕಾಂಟ್ರವರ್ಸಿಗಳು ನಡೀತಾನೆ ಇರುತ್ತವೆ ಟಾಸ್ಕ್ ಇವೆಲ್ಲವನ್ನ ನೋಡಿದರೆ ಅನೇಕ ಬಿಗ್ ಬಾಸ್ ಫಾಲೋವರ್ಸ್ಗಳು ಬಿಗ್ ಬಾಸ್ ಅನ್ನು ಇಷ್ಟಪಡ್ತಾರೆ ಅಲ್ಲಿರುವಂತಹ ಸ್ಪರ್ಧಿಗಳನ್ನು ಇಷ್ಟಪಡ್ತಾರೆ ವೀಕ್ಷಕರು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಳೆದ ಏನು ವೀಕೆಂಡ್ ಕಾರ್ಯಕ್ರಮ ಇತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಸುದೀಪ್ ಅವರು ಶನಿವಾರದ ಎಪಿಸೋಡ್ ಅನ್ನು ನಡೆಸಿಕೊಟ್ರು ಆದರೆ ಭಾನುವಾರದ ಎಪಿಸೋಡ್ಗೆ ಬರಲಿಲ್ಲ ಕಾರಣ ಸುದೀಪ್ ಅವರ ತಾಯಿಯ ಆರೋಗ್ಯ ವಿಚಾರ ತಿಳಿತದಂತೆ ಒಂದು ಗಂಟೆ ಕಾಲ ಶೋ ನಡೆಸಿಕೊಡ್ತಾ ಇದ್ರು ಅದಾದ ಬಳಿಕ ಅವರು ಶೋ ಇಂದ ಆಚೆ ಹೋದರು ಕಾರಣ ಅವರ ತಾಯಿ ಹಿನ್ನಿಲ್ಲ ಎಂಬ ಸುದ್ದಿಯನ್ನು ಕೇಳಿ ಇದೀಗ ನೋವಿನಲ್ಲಿ ಸುದೀಪ್ ಹೊರಟು ಹೋದರು ವೀಕ್ಷಕರು ಈ ಒಂದು ಸನ್ನಿವೇಶ ಬಿಗ್ ಬಾಸ್ ಮನೆಯಲ್ಲಿ ನಡೆದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ಯಾಕೆ ಏನು ಎಂಬುದರ ವಿಚಾರ ತಿಳಿಯುವುದಿಲ್ಲ ಹಾಗಾಗಿ ಬೆಳ್ಳಂಬೆಳಗ್ಗೆ ಸುದೀಪ್ ಅವರು ಈ ವಾರ ಬರುವುದಿಲ್ಲ ಅಂತ ಅವರ ತಾಯಿಯ ವಿಡಿಯೋವನ್ನು ಹಂಚಿಕೊಂಡಿದ್ದು ಅಲ್ಲಿ ಆ ವಿಡಿಯೋ ನೋಡಿ ಸುದೀಪ್ ಅವರ ಅಳುವುದನ್ನೆಲ್ಲ ನೋಡಿ ಅಲ್ಲಿದ್ದಂತಹ ಸ್ಪರ್ಧಿಗಳೇ ಕಣ್ಣೀರನ್ನು ಹೆಟ್ಟಿದ್ದಾರೆ ವೀಕ್ಷಕರೇ ಈ ಒಂದು ಮನಕುಲುಕುವ ವಿಡಿಯೋ ನೋಡಿದರೆ ಎಂಥವರಿಗೂ ಕಣ್ಣೀರು ಬರುತ್ತೆ ಸೊ ಬಿಗ್ ಬಾಸ್ನಲ್ಲಿ ಎಲ್ಲರ ಕಣ್ಣೀರನ್ನು ಒರೆಸುತ್ತಿದ್ದಂತಹ ಸುದೀಪ್ ಅವರ ಕಣ್ಣೀರನ್ನು ನೋಡಿ ಅನೇಕ ಸ್ಪರ್ಧಿಗಳು ಕಣ್ಣೀರನ್ನು ಇಟ್ಟಿದ್ದಾರೆ ಅಲ್ಲದೆ ಅವರ ಅಭಿಮಾನಿಗಳು ಕೂಡ ಕಣ್ಣೀರನ್ನು ಇಟ್ಟಿದ್ದಾರೆ ವೀಕ್ಷಕರೇ ಇದೀಗ ಬಿಗ್ ಬಾಸ್ನಲ್ಲಿ ದೊಡ್ಡ ಮನೆಗೆ ಇವತ್ತು ವೀಕೆಂಡ್ ಶೋಗೆ ಸುದೀಪ್ ಬರುವುದಿಲ್ಲ ಅನ್ನೋದು ಗೊತ್ತಾಗಿದೆ ಸೊ ಸ್ಪರ್ಧಿಗಳೆಲ್ಲ ಬಹಳ ಮೌನವಾಗಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ವೀಕ್ಷಕರೇ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು